ನಮಸ್ಕಾರ ವೀಕ್ಷಕರೇ ಕಾವೇರಿಗಾಗಿ ಬೆಂಗಳೂರಿನಲ್ಲಿ ಬಂದ್ ನಡೀತಾ ಇದೆ ಬೆಂಗಳೂರು ಈಗ ಸಮಯ ಬೆಳಿಗ್ಗೆ ಹತ್ತು ಗಂಟೆ ಹತ್ತು ಗಂಟೆಯವರೆಗೆ ಭಾಗಶಃ ಬಂದ್ ಯಶಸ್ವಿಯಾಗಿದೆ ಈ ಬಂದ್ಗೆ ಹಲವಾರು ಸಂಘಟನೆಗಳು ವ್ಯತಿರಿಕ್ತವಾದಂತಹ ಪ್ರತಿಕ್ರಿಯೆಯನ್ನು ಕೊಡ್ತಾ ಇದ್ವು ಅಂದರೆ ಕಾವೇರಿ ವಿಚಾರದಲ್ಲಿ ಇಲ್ಲಿಯವರೆಗೆ ಯಾವುದೇ ರೀತಿಯಾದಂತಹ ಒಡಕಿಲ್ಲದೆ ಒಮ್ಮತದಿಂದ ಎಲ್ಲ ಸಂಘಟನೆಗಳು ಬಂದ್ಗಳಲ್ಲಿ ಪಾಲ್ಗೊಳ್ತಾ ಇದ್ರು ಆದರೆ ಇದೇ ಮೊದಲ ಬಾರಿಗೆ ಕನ್ನಡ ರಕ್ಷಣಾ ವೇದಿಕೆ ತಾನು ಬಂದ್ಗೆ ಬೆಂಬಲವನ್ನ ಕೊಡೋದಿಲ್ಲ ಬದಲಾಗಿ ನಿರಂತರ ಹೋರಾಟದಲ್ಲಿ ತಾನು ಪಾಲ್ಗೊಳ್ತೇನೆ ಅಂತ ಹೇಳೋದ್ರ ಮೂಲಕ ಈ ಬಂದ್ನಲ್ಲಿ ಒಡಕಿದೆ ಅನ್ನೋದು ಸರಾಸಗಟಾಗಿ ಎಲ್ಲರಿಗೂ ಕಾಣುವಂತಾಗಿದೆ ರಾಜಕೀಯ ಪಕ್ಷಗಳಲ್ಲಿ ಒಡಕಿರೋದು ನೀನಾ ನಾನಾ ಅನ್ನುವಂತ ಆರೋಪ ಪ್ರತ್ಯಾರೋಪ ಮಾಡೋದನ್ನ ನೋಡಿದ್ದೀವಿ ಆದರೆ ನಾಡು ನುಡಿ ಜನ ಭಾಷೆಯ ವಿಚಾರದಲ್ಲೂ ಕೂಡ ಒಡಕಿದೆ ಅಂತಂದರೆ ನಮ್ಮಲ್ಲಿರುವಂತಹ ಗಟ್ಟಿತನವನ್ನ ನಾವು ಎತ್ತಿ ತೋರಿಸ್ತಾ ಇದ್ದೀವಿ ನಮ್ಮಲ್ಲಿ ಎಷ್ಟರ ಮಟ್ಟಿಗೆ ಒಗ್ಗಟ್ಟಿದೆ ಮತ್ತು ಕಾವೇರಿಗಾಗಿ ನಾವು ಯಾವ ರೀತಿ ಒಗ್ಗಟ್ಟಾಗ್ತೀವಿ ಮತ್ತು ಕಾವೇರಿಗಾಗಿ ನಾವು ಯಾವ ರೀತಿ ನಮ್ಮ ನಮ್ಮ ಹಿತಾಸಕ್ತಿಗಳನ್ನ ಬದಿಗೊತ್ತಿ ನಾವು ಬೀದಿಗಿಳಿದು ಸರ್ಕಾರಗಳ ಮೇಲೆ ಒತ್ತಡವನ್ನ ಹೇರ್ತೀವಿ ಅನ್ನೋದನ್ನ ನಾವಿವತ್ತು ತೋರಿಸ್ಕೊಟ್ಬಿಟ್ಟಿದ್ದೀವಿ ನಿಜಕ್ಕೂ ಕೂಡ ಶಬ್ಬಾಸ್ ನಾವು ಬೆಂಗಳೂರಿನ ಎಲ್ಲ ಸಂಘಟನೆಗಳಿಗೂ ನಿಜಕ್ಕೂ ಕೂಡ ಒಂದು ದೊಡ್ಡ ಶಬಾಸ್ಗಿರಿ ಹೇಳಬೇಕು ಯಾಕೆ ಅಂದರೆ ಅಟ್ಲೀಸ್ಟ್ ಕಾವೇರಿ ವಿಚಾರದಲ್ಲಿ ನೀವು ಒಂದಾಗಲಿಲ್ವಲ್ಲ ಇದರಿಂದ ಗೊತ್ತಾಗೋದೇನು ಅಂತಂದರೆ ನಿಮ್ಮೆಲ್ಲರನ್ನು ಎಲ್ಲ ವಿಚಾರಗಳಲ್ಲಿ ಒಡಿಬಹುದು ಅಂತ ಐ ಸಾರಿ ಟು ಸೇ ದೀಸ್ ನಿಮ್ ಇಲ್ಲಿಯವರೆಗಿನ ತಮ್ಮ ಬದ್ಧತೆಯ ಬಗ್ಗೆ ನಾನು ಎಂದು ಪ್ರಶ್ನೆ ಮಾಡಿಲ್ಲ ಇಲ್ಲಿಯವರೆಗೆ ತಾವು ನಡ್ಕೊಂಡಿರುವಂತಹ ರೀತಿ ಆಗಿರ್ಬೋದು ತಾವು ಅನುಭವಿಸಿರುವಂತಹ ಜೈಲು ಸೆರೆವಾಸಗಳಾಗಿರ್ಬೋದು ಅಥವಾ ತಾವು ಈ ಒಂದು ಹೋರಾಟಗಳಿಗೆ ತಮ್ಮ ಮನೆ ಮಠ ಮತ್ತು ಫ್ಯಾಮಿಲಿಗಳನ್ನ ಯಾವ ರೀತಿ ಬದಿಗೊತ್ತಿ ಹೋರಾಟಗಳಲ್ಲಿ ತಮ್ಮನ್ನು ತಾವು ಜೀವನವನ್ನು ಸವಿಸಿದ್ದೀರಿ ಅನ್ನೋದ್ರ ಬಗ್ಗೆ ನನಗೆ ಯಾವುದೇ ಪ್ರಶ್ನೆ ಇಲ್ಲ ಇಲ್ಲಿಯವರೆಗೆ ನೀವು ಮಾಡಿರುವಂತಹ ಎಲ್ಲ ಹೋರಾಟಗಳಿಗೆ ಮತ್ತು ನಿಮ್ಮ ಹೋರಾಟಕ್ಕೆ ನನ್ನ ದೊಡ್ಡದೊಂದು ಸಲಾಮು ಯಾರು ಏನೇ ಹೇಳ್ಬೋದು ಎಲ್ಲೋ ಕುತ್ಕೊಂಡ್ಬಿಟ್ಟು ಇವರು ಹೋರಾಟಗಾರಲ್ಲ ಇವ್ರ ಗಿರಾಕಿಗಳು ಇವರು ಎಂತ ಕಲೆಕ್ಷನ್ ಮಾಡೋ ಗಿರಾಕಿಗಳಂತ ಏನು ಬೇಕಾದರೂ ಬರಿಬೋದು ಆದರೆ ಒಂದು ರಾಜ್ಯದ ವಿಚಾರಕ್ಕೆ ಬಂದಾಗ ತನ್ನೆಲ್ ತನ್ನವರೆಲ್ಲರನ್ನ ಬಿಟ್ಟು ಏನಾಗುತ್ತೆ ಏನೋ ಅಂತ ಬೀದಿಗೆ ನಿತ್ಕೊಳ್ಳೋದಿದೆಯಲ್ಲ ಅದಕ್ಕೊಂದು ಗಟ್ಸ್ ಬೇಕು ಅದಕ್ಕೊಂದು ತಾಕತ್ತು ಬೇಕು ಅದಕ್ಕೊಂದು ಧೈರ್ಯ ಬೇಕು ಆ ಧೈರ್ಯ ತಾಕತ್ತನ್ನು ನೀವು ಇಷ್ಟು ವರ್ಷಗಳ ಪ್ರದರ್ಶನ ಮಾಡಿದ್ದೀರಿ ನಿಜಕ್ಕೂ ಕೂಡ ನಿಮ್ಮ ಹೋರಾಟಗಳಿಗೆ ನನ್ನ ಸಲಾಮ್ ನಿಮ್ಮ ಹೋರಾಟಗಳಿಂದ ಅದೆಷ್ಟೋ ಸಮಸ್ಯೆಗಳಿಗೆ ಉತ್ತರ ಸಿಕ್ಕಿದೆ ನಿಮ್ಮ ಹೋರಾಟಗಳಿಂದ ಅದೆಷ್ಟೋ ಬಾರಿ ಸರ್ಕಾರಗಳ ಮೇಲೆ ಒತ್ತಡ ಏರಲಾಗಿದೆ ನಿಮ್ಮ ಹೋರಾಟಗಳಿಂದ ನಿಜಕ್ಕೂ ಕೂಡ ಕನ್ನಡಿಗರಿಗೆ ನ್ಯಾಯ ದೊರಕಿದೆ ನಾನಿಲ್ಲ ಅಂತ ಹೇಳ್ತಾ ಇಲ್ಲ ಅದನ್ನು ಹೇಳ್ತಾನೆ ಇವತ್ತು ನೀವು ನಡ್ಕೊಂಡಿರೋ ರೀತಿ ಬೆಂಗಳೂರಿನ ಜನ ಯಾರು ನೋಡ್ತಾ ಇದ್ದಾರೆ ಅವರಿಗೆ ಅದು ಇಷ್ಟ ಆಗಿಲ್ಲ ಕಾವೇರಿ ವಿಚಾರದಲ್ಲಿ ನಿಮ್ಮ ಹಿತಾಸಕ್ತಿಗಳು ಏನಿದೆಯೋ ನಿಮ್ಮ ಹೋರಾಟದ ರೂಪುರೇಷೆಗಳು ಏನಿದೆಯೋ ನೀವು ಕುಂತು ಮಾಡ್ತಿರೋ ನಿಂತು ಮಾಡ್ತಿರೋ ನಿರಂತರ ಮಾಡ್ತಿರೋ ಶಾರ್ಟ್ ಟರ್ಮ್ ಮಾಡ್ತಿರೋ ಬಟ್ ಬೆಂಗಳೂರು ಮತ್ತು ಈ ಒಂದು ಕಾವೇರಿಯ ವಿಚಾರದಲ್ಲಿ ಎಲ್ಲರನ್ನ ಒಟ್ಟಾಗಿಸುವಂತ ಪ್ರಯತ್ನ ನಡೆದಾಗ ನಿಮ್ಮ ಹಿತಾಸಕ್ತಿಗಳನ್ನು ಬದಿಗೊತ್ತಿ ಸರ್ಕಾರದ ಮೇಲೆ ಒತ್ತಡ ಹೇರುವಂತಹ ಇಂತಹ ಒಂದು ಬಂಧುಗಳಿಗೆ ನೀವು ಸಪೋರ್ಟ್ ಮಾಡಲಿಲ್ಲ ಅಂತಂದರೆ ನಿಮ್ಮಲ್ಲಿ ನಿಜಕ್ಕೂ ಕೂಡ ಕಾಳಜಿ ಇಲ್ಲ ಅಂತ ನಾನು ಹೇಳೋ ಕೂತಿಲ್ಲ ನಾರಾಯಣಗೌಡ್ರು ಹೇಳ್ತಾ ಇದ್ರು ನಾನು ಕಾವೇರಿ ಹೋರಾಟದಲ್ಲಿ ನನ್ನ ಇಬ್ಬರು ಮಕ್ಕಳು ಹುಟ್ಟುವಾಗಲೂ ನನ್ನ ಮನೆ ಇರಲಿರಲಿಲ್ಲ ನಾನು ಜೈಲಲ್ಲಿದ್ದೆ ಬಿಕಾಸ್ ಆಫ್ ಕಾವೇರಿ ಕಾವೇರಿ ಹೋರಾಟಕ್ಕೋಸ್ಕರ ನಾನು ನನ್ನನ್ನು ಎಷ್ಟರ ಮಟ್ಟಿಗೆ ತೊಡಗಿಸಿಕೊಂಡಿದ್ದೀನಿ ತೊಡಗಿಸ್ಕೊಳ್ತೇನೆ ಅಂತಂದರೆ ನನ್ನಿಬ್ರು ಮಕ್ಕಳು ಹುಟ್ಟುವಾಗ ನಾನು ಇರಲಿಲ್ಲ ನನ್ನ ಫ್ಯಾಮಿಲಿ ಜೊತೆ ಇರಲಿಲ್ಲ ಬದಲಾಗಿ ನಾನು ಜೈಲಲ್ಲಿದ್ದೆ ಅಂತ ಸೊ ಇಂತಹ ಬದ್ಧತೆಯನ್ನ ಪ್ರದರ್ಶನ ಮಾಡಿರೋದನ್ನು ನಾವು ನೋಡಿದ್ದೀವಿ ನಾನು ಅದಕ್ಕೆ ಹೇಳ್ತಾ ಇರೋದು ನಿಮ್ಮ ಹೋರಾಟಗಳಿಗೆ ನನ್ನ ಅಂತ ಆದರೆ ಇವತ್ತು ಬೆಂಗಳೂರು ಬಂದ್ಗೆ ನನ್ನ ಬೆಂಬಲ ಇಲ್ಲ ನಾವು ನಿರಂತರವಾದಂತಹ ಹೋರಾಟ ಮಾಡ್ತೀವಿ ನಿರಂತರ ಹೋರಾಟದ ಮೂಲಕ ನಾವು ಸರ್ಕಾರದ ಮೇಲೆ ಒತ್ತಡ ಹೇರ್ತೀವಿ ಅಂತ ನಿರಂತರ ಹೋರಾಟಗಳನ್ನ ಮಾಡಿ ಬೇಡ ಅಂದಿಲ್ಲ ಇದು ಇವತ್ತೊಂದಿಂದಲ್ಲ ಇವತ್ತು ನೀವು ಬೆಂಗಳೂರು ಬಂದ್ ಮಾಡಿದ ತಕ್ಷಣ ತಮಿಳುನಾಡಿಗೆ ಹರಿತಾ ಇರುವಂತಹ ನೀರನ್ನು ಈ ಸರ್ಕಾರ ನಿಲ್ಲಿಸ್ಬಿಡುತ್ತೆ ಅನ್ನುವಂತಹ ಆಸೆ ನಮಗೇನಿಲ್ಲ ಆದರೆ ರಾಜಕೀಯ ಮಾಡಲಾರ್ದಂಗೆ ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡಿ ನೀವು ಮಾಡದೇ ಇದ್ರೆ ನಾವು ಸುಮ್ಮನೆ ಇರೋದಿಲ್ಲ ಅನ್ನುವಂಥ ಒಂದು ಮೆಸೇಜ್ ಪಾಸ್ ಆಗ್ಬೇಕಾಗಿತ್ತು ಇವತ್ತು ಆದರೆ ಆ ಮೆಸೇಜ್ ಪಾಸ್ ಮಾಡುವಲ್ಲಿ ನಮ್ಮಲ್ಲೇ ಇರುವಂಥ ಹಲವಾರು ಸಂಘಟನೆಗಳು ಒಂದು ಒಮ್ಮತದ ನಿರ್ಧಾರವನ್ನ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗಿಲ್ಲ ಅಂತಂದರೆ ಇದು ನಮ್ಮ ಕರ್ನಾಟಕದ ದುರ್ದೈವ ಇದು ನಮ್ಮ ಬೆಂಗಳೂರಿನ ದುರ್ದೈವ ಸೊ ನಮ್ಮ ಹೋರಾಟಗಾರರಲ್ಲಿರುವಂತಹ ಭಿನ್ನಾಭಿಪ್ರಾಯ ಮತ್ತು ಮತ ಮತಭೇದ ಏನಿದೆ ಅದೇ ನಮ್ಮ ರಾಜಕೀಯ ಪಕ್ಷಗಳಲ್ಲೂ ಕೂಡ ಇದೆ ಹೀಗಾಗಿ ಹೋರಾಟಗಾರರು ದಿಕ್ತಪ್ತಾ ಇದ್ದಾರಾ ಐ ಡೋಂಟ್ ನೋ ಐ ಡೋಂಟ್ ನೋ ಬಟ್ ಇವತ್ತಿನ ಬಂದ್ಗೆ ಬೆಂಬಲ ಇಲ್ಲ ಅಂತ ಹೇಳ್ತಾ ಇರೋದು ಮತ್ತು ಬಂದ್ನಿಂದ ಆಗಬಹುದಾದಂಥ ಎಫೆಕ್ಟ್ ಯಾಕೆ ಇಷ್ಟು ವರ್ಷಗಳಲ್ಲಿ ನೀವೆಂದು ಬಂದೇ ಮಾಡಿಲ್ವಾ ಯಾವ್ಯಾವ ವಿಚಾರಗಳಿಗೆ ಬಂದ್ ಮಾಡಿದ್ದೀರಾ ಎಷ್ಟು ಸಲ ಬಂದ್ ಮಾಡಿದ್ದೀರಾ ಎಷ್ಟು ಸಲ ಬೆಂಗಳೂರಿನ ಜನ ಬಂಧುಗಳನ್ನು ಸಹಿಸ್ಕೊಂಡಿಲ್ಲ ಬೆಂಗಳೂರಿನ ಜನ ಯಾವತ್ತು ನಾಡು ನುಡಿ ಜಲ ಭಾಷೆಯ ವಿಚಾರದಲ್ಲಿ ರಾಜಿ ಮಾಡ್ಕೋತಾರೆ ಮಾಡ್ಕೊಂಡಿದ್ದೀವಿ ಜನರಿಗೆ ಒಳ್ಳೇದಾಗಬೇಕು ಅಂದರೆ ಅಂಥ ಕೊರೋನಾ ಟೈಮಲ್ಲೇ ಲಾಕ್ಡೌನ್ ಟೈಮಲ್ಲೇ ಜೀವನ ತಿನ್ನಕ್ಕೆ ಊಟಕ್ಕೆ ಗತಿ ಇಲ್ಲ ಅಂತಂದ್ರು ಬೀಗ ಹಾಕ್ಕೊಂಡು ಮನೇಲಿ ಕೂತವ್ರು ನಾವು ಯಾಕೆ ನಮ್ಮ ದೇಶ ಚೆನ್ನಾಗಿರ್ಬೇಕು ರೋಗಗಳ ಪಾಲಾಗಬಾರ್ದು ನಾವು ಅಂತ ಅಂತಹ ಸಂದರ್ಭದಲ್ಲಿ ಇಂತಹ ನಾಡು ನುಡಿ ಜಲ ಭಾಷೆಯ ವಿಚಾರದಲ್ಲಿ ರಾಜಿ ಮಾಡ್ಕೊಳ್ಳಲ್ಲ ಅಂತ ತೀರ್ಮಾನಕ್ಕೆ ಬರೋರು ನೀವು ಯಾರು ಎಷ್ಟು ದಿನ ನೀವು ಪ್ರತಿಭಟನೆಗಳು ಮಾಡಿಲ್ಲ ಎಷ್ಟು ಬಂದ್ಗಳನ್ನು ಮಾಡಿಲ್ಲ ಯಾಕೆ ಬೆಂಗಳೂರಿನ ಜನ ನಿಮಗೆ ಸಪೋರ್ಟ್ ಮಾಡಿಲ್ವಾ ಇವತ್ತು ಇದ್ದಕ್ಕಿದ್ದಂತೆ ನಿಮ್ಮಲ್ಲಿ ಒಡಕಿದೆ ಅನ್ನೋ ಕಾರಣಕ್ಕೆ ಬನ್ನಿಂದ ಅವ್ರಿಗೆ ತೊಂದರೆ ಆಗುತ್ತೆ ಇವ್ರಿಗೆ ತೊಂದರೆ ಆಗುತ್ತೆ 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 ಯಾಕಾಗಲ್ಲ ಆಗುತ್ತೆ ಆದರೆ ಆ ಕಷ್ಟವನ್ನು ಇಷ್ಟಪಡ್ತಾರೆ ಜನ ನಾಟ್ ಎವ್ರಿ ಡೇ ಪ್ರತಿದಿನ ಅಲ್ಲ ಒಂದು ದಿನ ಆ ಒಂದು ದಿನ ನಾಡು ನುಡಿ ಜಲ ಭಾಷೆಗೋಸ್ಕರ ಜನ ಕಷ್ಟ ಆದರೂ ಇಷ್ಟಪಡ್ತಾರೆ ಬಿಕಾಸ್ ಅವ್ರಿಗೆ ಗೊತ್ತಿದೆ ಇದು ನಮ್ಮ ಒಳತಿಗಾಗಿ ಅಂತ ಇವತ್ತು ಒಂದು ದಿನ ನಾವು ಕಷ್ಟಪಟ್ಟರೆ ಮುಂದಿನ ದಿನಗಳಲ್ಲಿ ನಮಗೆ ನೀರಿನ ಹಾಹಾಕಾರ ಇರೋದಿಲ್ಲ ಅಂತ ಜನರಿಗೆ ಅರಿವಿದೆ ಜನರ ನೆಪವೊಡ್ಡಿ ನಿಮ್ಮ ಸ್ವಹಿತಾಸಕ್ತಿಗಳನ್ನು ಜನರ ನೆಪವೊಡ್ಡಿ ನಿಮ್ಮ ನಿಮ್ಮ ಬೇಳೆ ಬಯಸ್ಕೊಳ್ಳೋದನ್ನು ಬಿಟ್ಟು ಬಿಡಿ ಜನ ನೋಡ್ತಾ ಇದ್ದಾರೆ ಈಗಲೇ ಜನ ಹೋರಾಟಗಾರರನ್ನು ಆಯಾ ರಾಜಪ ರಾಜಕೀಯ ಪಕ್ಷಗಳ ಚೇಲಾಗಳು ವಿಭಿನ್ನ ರೀತಿಯಲ್ಲಿ ಬಿಂಬಿಸಿ ತಮ್ಮನ್ನು ಭಾಳ ಕೆಟ್ಟದಾಗಿ ನೋಡುವಂತಹ ಪರಿಸ್ಥಿತಿ ನಿರ್ಮಾಣ ಮಾಡಿದ್ದಾರೆ ಮತ್ತೊಂದು ಸಲ ಹೇಳ ಕೆಲವು ರಾಜಕೀಯ ಪಕ್ಷಗಳ ಚೇಲಾಗಳು ಹೋರಾಟಗಾರರನ್ನ ತಮ್ಮದೇ ದೃಷ್ಟಿಯಲ್ಲಿ ವಿಲನ್ಗಳನ್ನಾಗಿ ಮಾಡಿದ್ದಾರೆ ಹಾಳು ಹಾಳವಿದ್ದವಲಿ ಅತ್ಲಗೆ ಇವತ್ತಿನ ಹೋರಾಟ ಇವತ್ತಿನ ಬಂದ್ ಇವತ್ತು ಯಶಸ್ವಿ ಆಗಬೇಕು ಅಂದರೆ ಎಲ್ಲರೂ ಕೈ ಜೋಡಿಸ್ಬೇಕು ಈ ಕೈ ಜೋಡಿಸಿ ಅಂತ ನಾವು ಕೂಡ ಮಾಧ್ಯಮಗಳು ಕಳೆದ ಒಂದು ವಾರದಿಂದ ಹೇಳ್ತಾ ಇದ್ದೀವಿ ಆದರೆ ಕೈ ಜೋಡಿಸ್ಬೇಕಾದವರು ಒಗ್ಗಟ್ಟಾಗಿ ನಿಲ್ಲಬೇಕಾದವರು ನಾವೆಲ್ಲ ಒಂದೇ ಅಂತ ತೋರಿಸ್ಬೇಕಾದವರು ಇವತ್ತು ನೀವು ನಾನು ಬಂದಕ್ಕೆ ಬರಲ್ಲ ನಾನು ನಿರಂತರ ಮಾಡ್ತೀನಿ ನಾನು ಅದು ಮಾಡ್ತೀನಿ ಇದೇ ಬೇರೆ ನಮ್ದು ಅದೇ ಬೇರೆ ಅನ್ನುವಂತಹ ನೂರೆಂಟು ಅಭಿಪ್ರಾಯ ಭಿನ್ನಾಭಿಪ್ರಾಯ ಇರಬಹುದು ಆದರೆ ಇದು ಎಲ್ಲವನ್ನು ಮರೆಯುವ ಸಮಯ ಒಗ್ಗಟ್ಟಾಗಿ ನಡೆಯುವ ಸಮಯ ಜನರ ಕಾಳಜಿ ಇವತ್ತು ದುತ್ತೆಂದು ನಾರಾಯಣಗೌಡ್ರಿಗೆ ಪ್ರತ್ಯಕ್ಷವಾಯಿತೋ ಹೇಗೆ ನಾರಾಯಣಗೌಡ್ರೆ ನಿಮ್ಮ ಬಗ್ಗೆ ತುಂಬ ರೆಸ್ಪೆಕ್ಟ್ ನಿಮ್ಗೆ ಗೊತ್ತಿದೆ ಅದು ನಾನು ನಿಮ್ಮನ್ನ ಎಷ್ಟು ರೆಸ್ಪೆಕ್ಟ್ ಮಾಡ್ತೀನಿ ಅಂತ ಆದರೆ ಇವತ್ತು ಕಾವೇರಿ ವಿಚಾರದಲ್ಲಿ ಕಾವೇರಿ ಕೊಳ್ಳ ಭಾಗದ ರೈತರು ಅದು ಕಬ್ಬು ಬೆಳೆಗಾರರಾಗಿರ್ಬೋದು ರೈತರಾಗಿರ್ಬೋದು ರೈತ ಸಂಘ ಎಲ್ಲರೂ ಬೆಂಗಳೂರಿಗೆ ಬಂದು ಕರೆ ಕೊಟ್ಟಾಗ ನೀವು ಮಾತ್ರ ನಾನು ಸ್ವಲ್ಪ ಡಿಫ್ರೆಂಟು ಅನ್ನೋ ಥರದಲ್ಲಿ ನಾನು ನಿರಂತರ ಹೋರಾಟ ಮಾಡ್ತೀನಿ ನಾನು ಎಲ್ಲ ಬೆಂಬಲ ವ್ಯಕ್ತಪಡಿಸಲ್ಲ ಅಂತಂದರೆ ನಾಳೆ ನೀವು ಬೀದಿಯಲ್ಲಿ ಬಂದ್ಬಿಟ್ಟು ಏನು ರೀ ಬೆಂಗ್ಳೂರಿನ ಜನ ಸರಿ ಇಲ್ಲ ರೀ ನಮ್ಮ ಹೋರಾಟಕ್ಕೆಲ್ಲ ಇವ್ರು ಸ್ಪಂದಿಸಲ್ಲ ಇವ್ರಿಗೋಸ್ಕರ ನಾವು ಬೀದಿಗೆ ಬಂದಿದ್ದೀವಿ ಇವ್ರು ಮಾತ್ರ ಆರಾಮಾಗಿ ಓಡಾಡ್ಕೊಂಡಿದ್ದಾರೆ ಇವರು ಇವರು ಬೇರೆ ಭಾಷಕರು ಇವ್ರು ಅವರು ಇವ್ರಿವರು ಅಂತ ಏನಾದರೂ ಇಷ್ಟು ನಾವು ಹೊಡೆದ್ರೆ ಜನ ನಿಮ್ಮನ್ನು ಪ್ರಶ್ನೆ ಮಾಡಲ್ವೇ ಅವತ್ತೇನಂದ್ರಿ ತಾವು ಅವತ್ತೇನು ಮಾಡಿದಿರಿ ಅಂತ ಇವತ್ತು ಬೆಳಗಿಂದ ರಸ್ತೆಗಳನ್ನು ನೋಡಿದ್ದೀರಾ ನೀವು ನೋಡಿದ್ದೀರಾ ಯಾರು ಏನು ಜಬರ್ದಸ್ತಿ ಮಾಡಿಲ್ಲ ಜನನೇ ಬೀದಿಗಿಳಿದಿಲ್ಲ ಯಾರೇನು ಜಬರ್ದಸ್ತಿ ಮಾಡಿಲ್ಲ ಜನರಿಗೆ ಗೊತ್ತು ದೈನಂದಿನ ಚಟುವಟಿಕೆಗಳಲ್ಲಿ ಹೋಗಲೇಬೇಕಾದಂಥ ಸಿಚುವೇಶನ್ ಇಲ್ಲ ಗೌರ್ಮೆಂಟ್ ಎಂಪ್ಲಾಯ್ಸ್ ಅವರು ಇವರು ತಂಪಾಡಿಗೆ ತಾವು ವ್ಯವಸ್ಥೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಆದರೆ ಬಹಳಷ್ಟು ಜನ ಬೀದಿಗೆ ಬಂದಿಲ್ಲ ದೈನಂದಿನ ಚಟುವಟಿಕೆಗಳಲ್ಲಿ ಭಾಗವಹಿಸಿಲ್ಲ ಕಾರಣ ಒಂದು ಸಕಾರಣ ಇದೆ ಅಂತ ಹೀಗಾಗಿ ಬಂದ್ಗಳನ್ನು ವೈಫಲ್ಯ ಮಾಡಿದ ತಕ್ಷಣ ನಾವು ದೊಡ್ಡ ಹೀರೋಗಳಾಗ್ಬಿಡ್ತೀವಿ ಬಂದ್ ಸಕ್ಸಸ್ ಆದ ತಕ್ಷಣ ನಾವು ದೊಡ್ಡ ವಿಲನ್ಗಳಾಗ್ಬಿಡ್ತೀವಿ ಈ ಥರದ ವ್ಯಾಖ್ಯಾನ ಮಾಡೋದನ್ನು ಮೊದಲು ನಿಲ್ಲಿಸಿ ಒಂದು ಈ ಭಾಳಷ್ಟು ಹೋರಾಟಗಳು ನಡೆಯುತ್ತೆ ಕೆಲವು ಕೆಲವು ಕ್ಷೇತ್ರದ ಜನ ಹೋರಾಟಗಳನ್ನ ಲೈಕ್ ಈ ಪಿ ಎಸ್ ಐ ಹಗರಣದಲ್ಲಿ ಮೋಸ ಆಯಿತು ಅಂತ ಪಾಪ ಜೆನ್ಯೂನ್ ವಿದ್ಯಾರ್ಥಿಗಳು ಒಂದು ಕಡೆ ಹೋರಾಟ ಮಾಡ್ತಾ ಇರ್ತಾರೆ ಆಶಾ ಕಾರ್ಯಕರ್ತೆಯರು ಒಂದು ಕಡೆ ಹೋರಾಟ ಮಾಡ್ತಾರೆ ಈ ಥರ ಬೇರೆ ಬೇರೆ ನ ಕೆಲ ಆಯಾ ಬೇಡಿಕೆಗಳಿಗೆ ತಕ್ಕಂತೆ ಹೋರಾಟಗಳನ್ನು ನಡೆಸ್ತಾ ಇರಬೇಕಾದ್ರೆ ಅವರವರ ಅಭಿಪ್ರಾಯಗಳು ಅವರವರ ವಿಚಾರಧಾರೆಗಳು ಬೇರೆ ಇರ್ತವೆ ಅದಕ್ಕೆ ಸಂಬಂಧಪಟ್ಟಂಥ ಜನ ಅವರಿಗೆ ಸಪೋರ್ಟ್ ಮಾಡ್ತಾರೆ ಬಟ್ ಇದು ಕಾವೇರಿ ಅನ್ನೋದು ಜೀವಜಲ ಬೆಂಗಳೂರಿನಲ್ಲಿ ಕಾವೇರಿ ನೀರಿಲ್ಲದೆ ಯಾರಿಗೂ ಏನೂ ಮಾಡೋಕ್ಕಾಗಲ್ಲ ಇವತ್ತು ಹೋರಾಟ ಮಾಡಿದ ತಕ್ಷಣ ಇವತ್ತು ಬಂದ್ ಮಾಡಿದ ತಕ್ಷಣ ಸರ್ಕಾರ ಕಾವೇರಿ ನೀರನ್ನು ತಮಿಳುನಾಡಿಗೆ ಹರಿಸೋದನ್ನು ನಿಲ್ಲಿಸುತ್ತಾ ನಿಲ್ಲಿಸಬಹುದೇನು ಜನರ ಪ್ರತಿಭಟನೆಗಳಿಗೆ ಜನರ ಆಗ್ರಹಕ್ಕೆ ಧ್ವನಿಗೆ ಮಣಿಯದ ಸರ್ಕಾರಗಳು ಇಲ್ಲ ಮಣಿತಾವೆ ಆದರೆ ಹೋರಾಟಗಳಲ್ಲೇ ಒಡುಕು ಮೂಡಿಸಿ ಮಜಾ ನೋಡುತ್ತಲ್ಲ ಸರ್ಕಾರ ಅಂತಹ ಸರ್ಕಾರಗಳೇನು ಮಾಡಲ್ಲ ಪ್ರತಿಭಟನೆ ನಿಮ್ಮ ಹಕ್ಕು ನೀವು ಮಾಡಿ ಅಂತ ಹೇಳೋದಲ್ಲ ಯಾಕೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಮತ್ತು ಈ ಪ್ರತಿಭಟನೆಗಳ ಹಿಂದೆ ಇರುವಂಥ ಆ ನೋವೇನು ಆ ಆಕ್ರೋಶ ಏನು ಆ ಬೇಗುದಿ ಏನು ಅನ್ನೋದನ್ನು ಅರ್ಥ ಮಾಡ್ಕೋಬೇಕಲ್ಲ ಯಾವ ಸರ್ಕಾರ ಆಡಳಿತದಲ್ಲಿರುತ್ತೋ ನೋಡಿ ಇಲ್ಲಿವರೆಗೆ ಬಿ ಜೆ ಪಿ ಸರ್ಕಾರ ಇತ್ತು ಬಿ ಜೆ ಪಿ ಸರ್ಕಾರದ ವಿರುದ್ಧ ನಡೆದಂತಹ ಎಲ್ಲ ಪ್ರತಿಭಟನೆಗಳಲ್ಲೂ ಹೋರಾಟಗಾರರನ್ನು ವಿಲನ್ ಎಂದು ಮತ್ತು ಜನರಿಗೆ ಅನಗತ್ಯ ತೊಂದರೆಗಳನ್ನು ಕೊಡ್ತಾ ಇದ್ದಾರೆ ಅಂತಲೂ ಫೇಸ್ಬುಕ್ಗಳಲ್ಲಿ ಟ್ವಿಟ್ಟರ್ಗಳಲ್ಲಿ ಎಲ್ಲ ಬರ್ಕಂಡ್ರಲ್ಲ ಮಹಾಶೇರು ನೀವು ಬಿ ಜೆ ಪಿ ಸರ್ಕಾರ ಇದ್ದಾಗ ಇವತ್ತು ಇದೇ ಬಿ ಜೆ ಪಿ ಸರ್ಕಾರ ಇದೇ ಜೆ ಡಿ ಎಸ್ ಇವತ್ತು ಹೋರಾಟಕ್ಕೆ ಬಂದ್ಗೆ ಬೆಂಬಲವನ್ನು ಕೊಡ್ತಾ ಇದೆ ಈಗ ಇದೇ ಕಾಂಗ್ರೆಸ್ ಸರ್ಕಾರ ಈ ಪ್ರತಿಭಟನೆಗಳನ್ನು ಹತ್ತಿಕ್ಕುವ ಪ್ರಯತ್ನ ಇದೆ ಸೊ ಇದನ್ನು ನಾವು ಭಾಳ ನೋಡಿದ್ದೀವಿ ನೀವು ಕಾಂಗ್ರೆಸ್ ಅಧಿಕಾರದಲ್ಲಿರ್ತೋ ಜೆ ಡಿ ಎಸ್ ಅಧಿಕಾರದಲ್ಲಿರ್ತೋ ಬಿ ಜೆ ಪಿ ಅಧಿಕಾರದಲ್ಲಿರ್ತೋ ರಾಜಕಾರಣಿಗಳನ್ನು ದೂರ ಇಡ್ರಿ ನೀವು ಹೋರಾಟಗಾರರು ಒಗ್ಗಟ್ಟಾಗಿ ಮೊದಲು ಏನು ಮೆಸೇಜ್ ಪಾಸ್ ಮಾಡ್ತಾ ಇದ್ದೀರ ನೀವು ಇಡೀ ಕರ್ನಾಟಕಕ್ಕೆ ಕಳ್ಳಂಗೊಂದು ಪಿಳ್ಳೆನೇವ ಅನ್ನೋ ಥರದಲ್ಲಿ ಸಣ್ಣ ಸಣ್ಣ ಕಾರಣಗಳನ್ನು ಇಟ್ಕೊಂಡು ಈ ಬಂದನ್ನು ವಿಫಲಗೊಳಿಸೋದಕ್ಕೆ ಎಲ್ಲ ರೀತಿಯ ಪ್ರಯತ್ನಗಳನ್ನು ಮಾಡ್ತಿರಲ್ಲ ಕಾವೇರಿ ನೀರಿಗಾಗಿ ನಡೀತಾ ಇರುವಂತಹ ಬಂದಿದು ಕಾವೇರಿ ನೀರಿಗಾಗಿ ನಡೆಸ್ತಾ ಇರುವಂತಹ ಒತ್ತಾಸೆ ಇದು ನೀವು ಸ್ಟ್ರಾಂಗ್ ಆಗಿದ್ರೆ ನೀವು ಒಗ್ಗಟ್ಟಾಗಿ ಫೈಟ್ ಮಾಡಿದ್ದಿದ್ರೆ ನೀವು ಒಗ್ಗಟ್ಟಾಗಿ ಬಂದ್ ಮಾಡಿದ್ದರೆ ಒಗ್ಗಟ್ಟಿಲ್ಲದೆ ನೀವು ಮೋದಿ ಅವ್ರಿಗೆ ಹೇಳಿ ಅಂತ ಇವರು ನೀವು ಸರಿ ಇಲ್ಲ ಅಂತ ನೀವು ಇವರು ಏನು ಫೈಟ್ ಮಾಡ್ತಾ ಇದ್ದಾರೆ ಇವರು ಭಯ ಭಯಪಡ್ತಿರಲಿಲ್ಲವಾ ಈಗ ಅವರಲ್ಲಿ ಹೆಂಗೆ ಒಡಕಿದೆಯೋ ಹಾಗೆ ನಿಮ್ಮಲ್ಲೂ ಒಡಕಿದೆ ಅಷ್ಟೇ ಬಟ್ ಜನರಲ್ಲೂ ಒಡಕಿಲ್ಲ ಜನರ ಮನಸ್ಸಲ್ಲೂ ಒಡಕಿಲ್ಲ ಪ್ರತಿ ಸಲ ನಾವು ಬೆಂಗಳೂರಿನ ಜನನ ಬೈತೀವಿ ಏನು ರೀ ಇಷ್ಟೆಲ್ಲ ಪ್ರತಿಭಟನೆಗಳು ನಡೀತಾ ಇದೆ ಕಾವೇರಿ ನೀರು ಕುಡಿತರು ಗೊತ್ತಾಗೋದಿಲ್ವ ನಿಮಗೆ ಬರೋಕ್ಕಾಗಲ್ವ ಬೀದಿಗೆ ನಿಮ್ಮ ಪ್ರತಿಭಟನೆಯನ್ನು ವ್ಯಕ್ತಪಡಿಸೋಕ್ಕಾಗಲ್ವ ಅಂತ ಬಂದಿಲ್ಲ ಇವತ್ತು ಜನ ಬೆಂಗಳೂರು ಬಂದು ಅದು ಅವ್ರು ಕೊಡ್ತಾ ಇರುವಂತಹ ಉತ್ತರ ಬೆಂಗಳೂರಿನ ಜನರ ಮನಸ್ಸು ಸ್ವಚ್ಛವಾಗಿದೆ ನೀವು ಹೋರಾಟಗಾರರಲ್ಲಿ ಒಡಕಿದೆ ಅದು ಇವತ್ತಿನ ಹೋರಾಟದಲ್ಲಿ ಹೊರಬಂದಂತಹ ಫಲಶ್ರುತಿ ಸರ್ಕಾರಗಳಿಗೆ ಬೇಕಾಗಿರೋದು ಇದೆ ಈ ಥರ ಒಡಕು ಸೃಷ್ಟಿಸಿ ಪ್ರತಿಭಟನೆಗಳನ್ನು ಹತ್ತಿಕ್ಕೋದು ಅದನ್ನು ಸೂಪರ್ ಸಕ್ಸಸ್ ಆಗಿ ಕಾಂಗ್ರೆಸ್ ಸರ್ಕಾರ ಮಾಡಿದೆ ಆ್ಯಂಡ್ ನೀವುಗಳು ಎಂಥ ಮೆಸೇಜ್ ಕೊಟ್ಟಿದ್ದೀರಿ ಅಂದರೆ ಹ್ಯಾಟ್ಸ್ ಆಫ್ ಟು ಯು ಪೀಪಲ್ ಅಷ್ಟೇ